ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೆ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತಾವ. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಸುಮಾರು ಒಂದು 13-14 ಜನ ಒಂದು ಚಿಕ್ಕ ಮನೇಲಿ ಇರ್ತಾರೆ. ಈ ತೀರ್ಕೊಂಡು ಹೋಗಿರುವಂಥ ಸಾಜಿದ ಏನಿದ್ದಾಳೆ, ಆಕೆಗೂ ಮತ್ತು ಮೃತಳ ಗಂಡನ ತಮ್ಮ ಏನು ಆರೋಪಿ ಇದ್ದಾನೆ, ಅವರಿಬ್ಬರ ನಡುವೆ ಎಲ್ಲ ಸಂಘರ್ಷ ಆಗಿದೆ. ಅಣ್ಣ ತಮ್ಮ ಹೊಡೆದಾಡೋಂಥ ಸಂದರ್ಭದಲ್ಲಿ ಈಕೆ ಮಧ್ಯದಲ್ಲಿ ಹೋಗಿದ್ದಾಳೆ. ಏನು ವಿಷಯ ಅಂತಂದರೆ, ಇವರು ತೀರ್ಕೊಂಡಿರೋಳು ಮತ್ತು ಅವಳ ಗಂಡ ಸ್ವಲ್ಪ ದುಡಿದಿದ್ದನ್ನು ಅಚ್ಚುಕಟ್ಟಾಗಿ ಕೂಡಿಟ್ಕೊಳೋದು, ಆಮೇಲೆ ಅದರಲ್ಲಿ ಏನಾದರೂ ಸೇವಿಂಗ್ಸ್ ಮಾಡೋವಂಥದ್ದು, ಮಕ್ಕಳಿಗೆ ಏನಾದರೂ ಒಡವೆ ಮಾಡಿಸೋದು, ಬಟ್ಟೆ ತರೋದು, ಆ ಥರ ಎಲ್ಲ ಮಾಡ್ತಿರ್ತಾರೆ. ಅದರಿಂದ ನೋಡಿ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಬಾಳ್ಕೊಂಡು ಹೋಗ್ತಾರೆ, ನಿನಗೇನು ಬಂದಿದೆ ಅಂತಂದು ಹೆಂಡತಿ ಆರೋಪಿಗೆ ಬೈತಾ ಇರ್ತಾಳೆ ಆಗಾಗ ನಾಸಿರಿಗೆ. ಸೊ ಹಂಗಾಗಿ ನಿನ್ನಿಂದ ನನಗೆ ನೆಮ್ಮದಿ ಇಲ್ಲ ಅನ್ನೋ ರೀತಿಯಲ್ಲಿ ಜಗಳ ಸ್ಟಾರ್ಟ್ ಮಾಡಿಕೊಂಡು, ಆಮೇಲೆ ಒಂದು ಚಿಕ್ಕದ ಮನೆ ಇರುತ್ತೆ, ಆ ಮನೆಯಲ್ಲಿ ಸಪ್ರೇಟ್ ಮನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಸಂಘರ್ಷ ಇದ್ದೇ ಇರುತ್ತೆ. ನಿನ್ನೆ ಗಲಾಟೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಏಕಾಏಕಿ ಸಾಜಿದ ಗಂಡನಿಗೆ ಆರೋಪಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಅವನಿಗೂ ಕೂಡ ಪೆಟ್ಟಾಗಿದೆ. ಆಮೇಲೆ ಈಕೆ ಮಧ್ಯೆ ಅಡ್ಡ ಬಂದಾಗ ನೀನು ಯಾರು ಬಿಡಿಸ್ತಿಕ್ಕೆ ಅಂತ ಆಕೆಗೂ ಎಳೆದಾಡಿ ಆಕೆಗೂ ಹೊಡೆದು, ಆಮೇಲೆ ರಸ್ತೆಗೆ ಬಂದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಗೃಹೋಪಯೋಗಿ ಚಾಕು ಏನಿತ್ತು ಆ ಚಾಕು ಒಂದನ್ನು ಹಾಕಿದಂಥ ನಂತರ ಕುತ್ತಿಗೆಗೆ ಪೆಟ್ಟು ಬಿದ್ದು ಅಲ್ಲಿ ಸ್ಟ್ಯಾಬ್ ಇಂಜುರಿ ಆಗಿ ಡೆತ್ ಆಗಿದೆ. ಆರೋಪಿಯನ್ನು ಇವತ್ತು ಬೆಳಗ್ಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ರಾತ್ರಿ ಪೂರ್ತಿ ಕಾರ್ಯಾಚರಣೆ ಮಾಡಿ ಆರೋಪಿ ನಿನ್ನೆ ಗದಗ ಜಿಲ್ಲೆಯ ಬೇರೆ ಬೇರೆ ಜಾಗಗಳಿಗೆಲ್ಲ ಹೋಗಿ ಬಂದಿದ್ದಾನೆ. ನಂತರದಲ್ಲಿ ಇವತ್ತು ಯಾರನ್ನಾದರೂ ಸಲಹೆ ತೊಗೊಂಡು ನೆಕ್ಸ್ಟ್ ಲೀಗಲಿ ಏನು ಕ್ರಮ ಆಗ್ಬೋದು ಅನ್ನೋಂಥದ್ರ ಬಗ್ಗೆ ಅವ್ನ ಸ್ನೇಹಿತರು ಯಾರನ್ನಾದರೂ ಸಂಪರ್ಕ ಮಾಡೋಣ ಅಂತ ಬಂದಂಥ ಸಂದರ್ಭದಲ್ಲಿ ಇವತ್ತು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತು ಕಸ್ಟಡಿಗೆ ತೊಗೊಂಡು ಯಾವ ಕಾರಣಕ್ಕೆ ಆಯಿತು ಅನ್ನೋಂಥದ್ದು ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳೋಂಥ ಕೆಲಸ ನಮ್ಮ ಅಧಿಕಾರಿ ಒಂದು ರೀತಿಯಲ್ಲಿ ಇವನೇನಿದ್ದಾನೆ, ಆರೋಪಿ ಕುಡುಕ ಬೇಸಿಕಲಿ. ಅವರಣ್ಣ ಅತ್ತಿಗೆ ಎಲ್ಲ ಮಕ್ಕಳನ್ನೆಲ್ಲ ನೀಟಾಗಿ ನೋಡಿಕೊಂಡು ಇದ್ದಿದ್ರಲ್ಲ ಅವ್ರ ದುಡಿಮೆಯಲ್ಲಿ ಇದ್ದಿದ್ರಲ್ಲಿ ಪರವಾಗಿಲ್ಲ ಅನ್ನೋ ರೀತಿ ಇದ್ದಾರೆ. ಸೊ ಇವನು ಆರೋಪಿ ಹೆಂಡತಿ ಆಗಾಗ ಇವ್ರು ರೆಫರೆನ್ಸ್ ಕೊಡುವಂಥದ್ದು, ನಿಮ್ಮಣ್ಣ ಅತ್ತಿಗೆ ಎಲ್ಲ ಎಷ್ಟು ಚೆನ್ನಾಗಿರ್ತಾನೆ ನೋಡಿ, ನಿಮ್ಮಣ್ಣ ಎಷ್ಟು ಚೆನ್ನಾಗಿರ್ತಾನೆ, ಮಕ್ಳ ಬಗ್ಗೆ ಕಾಳಜಿ ಮಾಡ್ತಾನೆ ಅಂತೆಲ್ಲ ಕಂಪ್ಯಾರಿಸನ್ ಮಾಡಿದ್ರಿಂದ ಇವನು ಕುಡಿದು ಗಲಾಟೆ ಮಾಡುವಂಥದ್ದು ಸ್ವಾಭಾವಿಕ ಆಗಿತ್ತು. ಅವರಲ್ಲಿ ದಿನ ಸಂಜೆ ಆದಾಗ ಏನಾದರೂ ಒಂದಲ್ಲ ಒಂದು ವಿಷಯ ಕಿರಿಕಿರಿ ತೆಗಿತಾ ಇಲ್ಲ. ನಿನ್ನೆ ಈ ಒಂದು ಘಟನೆ, ಅದ್ರ ಬಗ್ಗೆ ಇನ್ನೂ ಚೆಕ್ ಮಾಡಿಸ್ಬೇಕು. ಸರ್, ಕೊಲೆ ಮಾಡೋ ಉದ್ದೇಶದಿಂದನೇ ಚಾಕು ತೊಗೊಂಡು? ಆಬ್ವಿಯಸ್ಲಿ ಚಾಕು ತೊಗೊಂಡು ಸುಮ್ಮನೆ ಎದುರಿಸ್ಲಿಕ್ಕಂತೂ ಬರಲ್ಲ. ಎದುರಿಸ್ಲಿಕ್ಕೆ ಬರೋರಂತೂ ಯಾರೂ ಹಾಕೋದಿಲ್ಲ. ಅಲ್ಲ, ಅವ್ರ ಅಣ್ಣನ ಮೇಲೆ ಅಸಾಲ್ಟ್ ಮಾಡಿದ್ದಾನೆ, ಮತ್ತು ಅಣ್ಣನಿಗೂ ಪೆಟ್ಟು ಬಿದ್ದಿದೆ. ಆಮೇಲೆ ಅದಾದಮೇಲೆ ಈ ಒಂದು ಕೃತ್ಯ ಆದಮೇಲೂ ಕೂಡ ಮೃತಳು ಸಾಜಿದ ಇದ್ದಾಳೆ, ಅವಳ ಬ್ರದರ್ ಅವರೆಲ್ಲ ಅಲ್ಲೇ ಸುತ್ತಮುತ್ತ ಓಡಾಡ್ತಿದ್ದಂಥ ಸಂದರ್ಭದಲ್ಲಿ ಹಿಂಗಾಗಿದೆ ಇನ್ಸಿಡೆಂಟ್ ಅಂತ ಅವನ್ನ ವಶಕ್ಕೆ ತೊಗೊಳ್ಳಿಕ್ಕೆ ಹೋದಾಗ ಅವ್ರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಅದು ಒಂದು ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ಮೃತಳ ಮಗಳ ಮೇಲೆ ಕೂಡ ಅಟ್ಯಾಕ್ ಮಾಡಕ್ಕೆ ಈಗ ಅಲ್ಲಿ ಯಾರ್ಯಾರು ಸಿಗ್ತಾರೋ ಎಲ್ಲರಿಗೂ ಟ್ರೈ ಮಾಡಿದ್ದಾನೆ. ಹಾಂ, ಚಾಕು ಯಾರ್ಯಾರಿಗೆ ಎತ್ತಲಾಗುತ್ತೋ ಎಲ್ಲ ಬಿಸಿ ಬಜೆಟನ್ನು ಅದು ಶಿಕ್ಷಣಕ್ಕೆ ಮೀಸಲಿಡಬೇಕು. ರಾಜ್ಯ ಸರ್ಕಾರ 30% ಬಜೆಟನ್ನು ಅದು ಶಿಕ್ಷಣಕ್ಕೆ ಮೀಸಲಿಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಸಮ್ಮೇಳನದ ಮುಖಾಂತರ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಬೆಳೆಸ್ತಾ ಇದ್ದೀವಿ. ಇಷ್ಟೇ ಅಲ್ಲ ಸ್ನೇಹಿತರೆ, ಇವತ್ತು ಸರ್ಕಾರಗಳು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಇವತ್ತು ಬೆಳಗ್ಗೆ ಓದ್ಕೊಂಡು ಬಂದೆ, ಮತ್ತೆ ಇವತ್ತು ಮೆಡಿಕಲಲ್ಲಿ 10% ಫೀಸ್ ಹೆಚ್ಚಳ ಮಾಡಿದ್ದಾರೆ. ಪ್ರೈವೇಟ್ ಕಾಲೇಜಲ್ಲೂ ಮಾಡಿದ್ದಾರೆ, ಗೌರ್ಮೆಂಟ್ ಕಾಲೇಜಸ್ಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಒಂದು ತಿಂಗಳ ಹಿಂದೆಯೇ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ 10% ಫೀಸ್ ಹೆಚ್ಚಳ ಮಾಡಿದ್ದಾರೆ. ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲೂ ಕೂಡ 10% ಇನ್ಕ್ರೀಸ್ ಮಾಡಿದ್ದಾರೆ. ಭಾಳ ದುರಂತ ನೋಡಿ. ಇಲ್ಲಿವರೆಗೂ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರೋದು ಏನಂದರೆ, ಸರ್ಕಾರಿ ಇಂಜಿನಿಯರಿಂಗು ಕಾಲೇಜು, ಶಾಲಾ ಕಾಲೇಜು, ವಿಶ್ವವಿದ್ಯಾಲಯಗಳು ಇವೆಲ್ಲನೂ ಕೂಡ ಮೆರಿಟೋರಿಯಸ್ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸೀಟ್ಗಳು ಈಸಿಯಾಗಿ ಸಿಕ್ಬಿಡುತ್ತಪ್ಪ ರ್ಯಾಂಕಿಂಗ್ ಇದ್ದರೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಆದರೆ ಇತ್ತೀಚೆಗೆ ಇದಕ್ಕೆ ದೊಡ್ಡ ಒಂದು ಚಾಟಿ ಏಟನ್ನು ಇವತ್ತು ರಾಜ್ಯ ಸರ್ಕಾರ ಬೀಸಿದೆ. ಏನದು ಅಂದರೆ, UBDT ಅಂತಕ್ಕಂಥ ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಇಂಜಿನಿಯರಿಂಗ್ ಕಾಲೇಜು, ಭಾಳ ಹಳೆ ಕಾಲೇಜದು, ಆ ಕಾಲೇಜನ್ನು ಸರ್ಕಾರ ಇವತ್ತು ಸರ್ಕಾರಿ ಕಾಲೇಜನ್ನು 50% ಪೇಮೆಂಟ್ ಕೋಟಾ ಅಂಥೇಳಿ ಮಾಡೋದಕ್ಕೆ ಹೊರಟಿದ್ರು. ಇದ್ರ ವಿರುದ್ಧ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಅಲ್ಲಿ ಬುದ್ಧಿಜೀವಿಗಳು, ಸಾಹಿತಿಗಳು, ಅಲ್ಲಿ ಕಲ್ತಿರುವಂಥ ಎಷ್ಟೋ ಜನ ಎಲ್ಲರೂ ಕೂಡ ನಾವು ಸಪೋರ್ಟ್ ತೊಗೊಂಡು ಅಲ್ಲಿ ಇಡೀ ದಾವಣಗೆರೆನೇ ಬಂದ್ ಮಾಡಿ ಜನ ಸ್ವಯಂ ಪ್ರೇರಿತವಾಗಿ, ಯಾರ್ದು ಒತ್ತಡ ಇಲ್ಲದೇ, ಆ
ದಾವಣಗೆರೆ ಬಂದ್ಗೆ ತಾವೇ ವಾಲಂಟಿಯರ್ಲಾಗಿ ಅದನ್ನು ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಮಾಡಿ ಅದನ್ನು ಯಶಸ್ವಿನೂ ಕೂಡ ಮಾಡಿದ್ರು. ಇದು AIDS ನೇತೃತ್ವದಲ್ಲಿ ನಡೆದಂಥ ಹೋರಾಟ ಇದು. ಸ್ನೇಹಿತರೆ, ನನಗೆ ಅಲ್ಲೇ ಅನಿಸೋದೇನೆಂದರೆ ಇವತ್ತು ಸರ್ಕಾರದ ಇವತ್ತು NEP 2020 ಪಾಲಿಸಿನಲ್ಲಿ ಬರೀ ಇಷ್ಟೇ ಆದರೆ ಸಾಕಾಗಲ್ಲ. ಇವತ್ತು ಬರೀ ಆರ್ಥಿಕವಾಗಿ ಅಷ್ಟೇ ನೋಡೋದಲ್ಲ, ಇವತ್ತು ಮಾನವೀಯ ಮೌಲ್ಯಗಳ ಕುಸಿತ ನೋಡ್ತಾ ಇದ್ದೀವಿ. ಟೆಕ್ಸ್ಟ್ ಬುಕ್ಕಲ್ಲಿ ಇತಿಹಾಸದ ತಿರುಚುವಿಕೆಯನ್ನು ನೋಡ್ತಾ ಇದ್ದೀವಿ. ಮಹಾನ್ ವ್ಯಕ್ತಿಗಳನ್ನು ಪಠ್ಯಪುಸ್ತಕದಿಂದ ತೆಗೆದುಹಾಕುವಂಥ ಒಂದು ದೊಡ್ಡ ಹುನ್ನಾರನ ಇವತ್ತು ಸರ್ಕಾರಗಳು ಮಾಡ್ತಾ ಇದೆ. ಇವತ್ತು ಅವರವರ ಅಜೆಂಡಾ, ರಾಜಕೀಯ ಅಜೆಂಡಾಗಳನ್ನು ಇವತ್ತು ಪಠ್ಯಪುಸ್ತಕದಲ್ಲಿ ಬಿತ್ತುವಂಥ ಒಂದು ಹುನ್ನಾರನ ಇವತ್ತು ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಇದಕ್ಕೆ ಲಾಸ್ಟೇ ಹೋರಾಟ ಆಯಿತು, ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಸೊ ಇದ್ರ ವಿರುದ್ಧ ನಾವು ಇವತ್ತು ಹೋರಾಟಗಳನ್ನು ಬೆಳೆಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇವತ್ತು ಉನ್ನತ ಶಿಕ್ಷಣ ಬೆಳಿಬೇಕು ಅಂತಂದರೆ ಅಲ್ಲೂ ಕೂಡ ಇವತ್ತು ಸರ್ಕಾರ ಇವತ್ತು ಬಜೆಟನ್ನು ಅಲಾಟ್ ಮಾಡಬೇಕು. ಇವತ್ತು ದಿವಸ ಕಲಬುರಗಿಯ APMC ಮಾರುಕಟ್ಟೆಯಲ್ಲಿ ಏನು APMCಯಿಂದ ಹರಾಜಾಗಿರ್ತಕ್ಕಂಥ ಮಳಿಗೆಗಳನ್ನು ರೈತ ಕೇಂದ್ರಗಳು ಅಂದರೆ ರೈತ ಪರವಾಗಿರ್ತಕ್ಕಂಥ ವ್ಯವಹಾರಗಳಿಗೆ ಅಡತಿಯಾಗಿರ್ಬೋದು ಅಂಥದಕ್ಕೇ ಬಳಸಬೇಕು. ಆದರೆ ಇವತ್ತಿನ ದಿವಸ ಕಡಿಮೆ ಒಂದು ಲೀಜಿನಲ್ಲಿ ಅಂಗಡಿಗಳನ್ನು ಗೋದಾಮುಗಳನ್ನು ಪಡೆದು APMCಯಲ್ಲಿ ಅಡತಿ ಏನು ರೈತಪರ ಚಟುವಟಿಕೆಗಳನ್ನು ರೈತಪರ ವ್ಯಾಪಾರವನ್ನು ಮಾಡೋದಕ್ಕಿಂತಲೂ ಹೆಚ್ಚಾಗಿ ಕಮರ್ಷಿಯಲ್ ಏನು ಪೈಪಿನ ವ್ಯವಹಾರ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು ಇದನ್ನು ಮಾಡ್ತಾಯಿದ್ರೆ ಇದರಿಂದ ಅಲ್ಲಿನ ಏನು ಕೃಷಿ ಚಟುವಟಿಕೆ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಮಳಿಗೆಗಳು ಸಿಗ್ತಾ ಇಲ್ಲ. ಮಳಿಗೆಗಳು ಸಿಕ್ಕರೂ ಕಾಂಪಿಟೇಷನಿಂದ ಇವರು ಪೈಲೆ 100,000 ರೂಪಾಯಿಗೆ ಒಂದು ಗೋದಾಮು ಮಳಿಗೆ ತೊಗೋತಿದ್ರು ಅಂದರೆ ಇವತ್ತು ರಾಜಸ್ಥಾನದವ್ರು ಬಂದು ಅದು 3 ಲಕ್ಷಕ್ಕೆ ಕೇಳ್ತಾರೆ, ಇವ್ರು 4 ಲಕ್ಷ ಕೊಡು ತೊಗೋಬೇಕು. ಅಲ್ಲಿ ಕೃಷಿ ಇದರಿಂದ ಅನ್ಯಾಯ ಆಗ್ತಾ ಇರೋದು. ವ್ಯಾಪಾರಸ್ಥರು ಏನೋ ಜಿದ್ದಿಗೆ ಬಿದ್ದು 4 ಲಕ್ಷ ಕೊಟ್ಟು ತೊಗೊಂಡ್ರೂ ಕೂಡ ಅದರ ಒಂದು ಎಲ್ಲವನ್ನು ಈ ರೈತರ ಮೇಲೆ ರೈತರ ಕೈಯಿಂದ ಸುಲಿಬೇಕಾಗ್ತದೆ. ಹಾಗಾಗಿ ಅಲ್ಲಿ ಆ ಒಂದು ಮಳಿಗೆಗಳನ್ನು ಖಾಲಿ ಮಾಡಿಸ್ಬೇಕು ಅಂತೇಳಿಕಿಸಿಂದ ಇಲ್ಲಿಯವರೆಗೆ ಸುಮಾರು ತಮ್ಮ ಗಮನಕ್ಕಿರ್ಬೋದು ಹಲವಾರು ಜನರು ಇಂದಿನ ಏನು ಬೀಜ ಮತ್ತು ವ್ಯಾಪಾರಿಗಳ ನಿಗಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂತ್ ಉದನೂರವರು ಮತ್ತು ಆಗಿನ ಕಾರ್ಯದರ್ಶಿಗಳು ಮತ್ತು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಲಂಗರವರು ಮತ್ತು ಚೇಂಬರ್ ಆಫ್ ಕಾಮರ್ಸ್ನ ಈಗಿನ ಅಧ್ಯಕ್ಷರು ಮತ್ತು ಆಗಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಪಾಟೀಲ್ ಅವರು, ಅದರ ಜೊತೆಗೆ ಹಲವಾರು ಅಡತಿ ಮಾಲಕರು, APMC ವೀರಣ್ಣ ಬೇಲೂರಿಯವರು ಎಲ್ಲರೂ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈ ಒಂದು ಕಂಪ್ಲೇಂಟಿನ ಒಂದು ಇವರೆಲ್ಲರ ಹೋರಾಟದ ಫಲವಾಗಿ ಏನು APMC ಕಾರ್ಯದರ್ಶಿಗಳು ಅಲ್ಲಿ ಏನು ಕಂಪ್ಲೇಂಟ್ ಯಾರ್ಯಾರ ಮೇಲೆ ಕೊಟ್ಟಿದ್ದರೆ ಆ ಎಲ್ಲ ವ್ಯಾಪಾರಸ್ಥರಿಗೆ ಸುಮಾರು 2 ಅರ್ಜಿಗಳನ್ನು ಕೊಟ್ಟರು ಕೂಡ ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಹಂಗಾಗಿ ಅಂತಿಮ ನೋಟಿಸ್ ಕೂಡ ಎಲ್ಲರಿಗೂ ಕೊಟ್ಟಿದ್ದಾರೆ. ಅಂದರೆ ಈ ನೋಟಿಸ್ ಕೊಟ್ಟ ಮೇಲೆ ಅಲ್ಲಿ ಕಾರ್ಯಚಟುವಟಿಕೆ ಮಾಡೋದು ಅಪರಾಧ ಆಗ್ತದೆ ಬಹುಶಃ. ಅಂಥದ್ರು ಕೂಡ ಇಲ್ಲಿ ತನಕ ಕಾಲೆ ಮಾಡ್ತಾ ಇಲ್ಲ, ಸುಮಾರು 2 ತಿಂಗಳಾಗ್ತಾ ಬಂತು ಅಂತಿಮ ನೋಟಿಸ್. ಬೋರ್ಡ್ ಹಾಕ್ತಾರೆ, ಹಾಗಾದರೆ ಈ ಕಂದಾಯ ಇಲಾಖೆ ಸರ್ಕಾರ ರೆವಿನ್ಯೂ ಡಿಪಾರ್ಟ್ಮೆಂಟು ನಮ್ಮ ಪಾಣಿಯಲ್ಲಿ ಹೆಸರು ಹಾಕಿರ್ತಾರಲ್ಲ, ಅದಕ್ಕೇನು ವ್ಯಾಲ್ಯೂ ಇಲ್ವಾ? ಸಂವಿಧಾನದಕ್ಕಿಂತಲೂ ದೊಡ್ಡದಾಯ್ತಾ ಇದು ವಕ್ಫ್ ಬೋರ್ಡು? ಸಂವಿಧಾನದ ಬಗ್ಗೆ ಮಾತನಾಡುವಂತಹ ವಿಚಾರವಾದಿಗಳು, ರಾಜಕಾರಣಿಗಳು ಇವತ್ತು ಈ ದುಷ್ಕೃತ್ಯ ಮಾಡುವಂತಹ ವಕ್ಫ್ ಬೋರ್ಡ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಹೀಗಾಗಿ ನಾವು ನಮ್ಮ ಜಿಲ್ಲೆಯ ಸುಮಾರು 100 ಮಠಾಧೀಶರು 21ನೇ ತಾರೀಖು ಕಲಬುರಗಿಯ ನಗರೇಶ್ವರ ಶಾಲೆಯಿಂದ ರೈತರೊಂದಿಗೆ ನಾವು ಹೆಜ್ಜೆ ಹಾಕ್ತಾ ಇದ್ದೀವಿ. ನೋಟಿಸ್ ವಾಪಸ್ ತೆಗೆದುಕೊಳ್ಬೇಕು, ವಕ್ಫ್ ಬೋರ್ಡ್ನ ಹೆಸರನ್ನು ಅಲ್ಲಿಂದ ಕಿತ್ತಿ ಹಾಕಬೇಕು. ಇಡೀ ದೇವಸ್ಥಾನ ಮಠ ಮಂದಿರಗಳ ಆಸ್ತಿಗೆ ಈ ವಕ್ಫ್ ಬೋರ್ಡ್ನ ಕಣ್ಣು ಬೀಳಬಾರ್ದು ಅನ್ನುವ ಕಾರಣಕ್ಕಾಗಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ 11:00 AM. ಜಗತ್ ವೃತ್ತದವರೆಗೆ ಬಂದು ಜಗತ್ ವೃತ್ತದಲ್ಲಿ 3 ದಿನಗಳ ಪರ್ಯಂತರ ಒಂದು ದೊಡ್ಡ ಧರಣಿ ಸತ್ಯಾಗ್ರಹವನ್ನು ರೈತರೊಂದಿಗೆ ಮಠಾಧೀಶರು ಹಮ್ಮಿಕೊಂಡಿದ್ದೀವಿ. ಈ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿ ಏನಾದರೂ ಇದ್ದರೆ ತಕ್ಷಣವೇ ಇಲ್ಲಿಯ ಕರ್ನಾಟಕ ಸರ್ಕಾರ
ರೈತರ ಹಿತ ಕಾಪಾಡುವಲ್ಲಿ ಮುಂದೆ ಬರಬೇಕು ಅನ್ನುವಂತಹ ಆಗ್ರಹ ಇವತ್ತು ನಮ್ಮ ಮಠಾಧೀಶರ ಮತ್ತು ರೈತರ ವೇದಿಕೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದುರಂತ ಅಂದರೆ ರೈತರ ಪರ ಹೋರಾಟ ಹಮ್ಮಿಕೊಂಡಿದ್ದೀವಿ, ಆ ರ್ಯಾಲಿಗೆ ನೀವು ನಮಗೆ ರಕ್ಷಣೆ ಕೊಡಬೇಕು ಅಂತ ಇಲ್ಲಿಯ ದಿನಾಂಕ 23/11/2024 ಬೆಳಿಗ್ಗೆ 10 ಗಂಟೆಗೆ ಪ್ರದೇಶದ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ, ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು, ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳಿಗೆ ವಂದನೆಗಳು.